ಮಾಜಿ ಸಚಿವ ರಾಜಕೀಯ ಮುತ್ಸದ್ದಿ ಡಿ.ಬಿ. ಚಂದ್ರೇಗೌಡ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಮಾಜಿ ಸಚಿವ ಚಂದ್ರೇಗೌಡ ಅವರ ಅಂತ್ಯಕ್ರಿಯೆ ಇರುತ್ತೆ. ಮಧ್ಯಾಹ್ನ 3ಕ್ಕೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಪೂರ್ಣಚಂದ್ರ ಎಸ್ಟೇಟ್ನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಪ್ರಶಾಂತ್, ಚಂದ್ರೇಗೌಡರನ್ನ ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಯಾವ ರೀತಿ ನೋಡ್ತೀರಿ ನೀವು? ನೋಡಿ, ಮರೆಯಾಗುತ್ತಿರುವ ಈ ಪೊಲಿಟಿಕಲ್ ಮುತ್ಸದ್ದಿಗಳ ಸಾಲಿನಲ್ಲಿ ಡಿ.ಬಿ. ಚಂದ್ರೇಗೌಡರು ಸೇರ್ತಾರೆ. ನನಗೊಂದೊಂದ್ಸಲ ಅನಿಸುತ್ತೆ, ಪತ್ರಕರ್ತರಾಗಿ ನಾನು 4-5 ವರ್ಷ ಹೋದ್ಮೇಲೆ ಕರ್ನಾಟಕದ ರಾಜಕಾರಣದ ಇತಿಹಾಸವನ್ನು, ಭಾರತದ ರಾಜಕಾರಣದ ಇತಿಹಾಸವನ್ನು ಗಂಟೆಗಟ್ಟಲೆ ಮಾತಾಡಬಲ್ಲಂಥ ರಾಜಕಾರಣಿಗಳೇ ಇರ್ತಾರೋ ಇಲ್ವೋ ಅನ್ನುವ ರೀತಿಯಲ್ಲಿ ಅನಿಸುತ್ತೆ. ಡಿ.ಬಿ. ಚಂದ್ರೇಗೌಡರು ಆ ಸಾಲಿನಲ್ಲಿ ಸೇರ್ತಾರೆ. ಡಿ.ಬಿ. ಚಂದ್ರೇಗೌಡರು ಭಾರತದ ರಾಜಕಾರಣದಲ್ಲಿ ಅವ್ರ ಹೆಸರು ಪದೇ ಪದೇ ಯಾಕೆ ಬರುತ್ತೆ ಅಂತಂದರೆ, ಉಳಿದಂಗೆ ಬಿಡಿ ಕರ್ನಾಟಕದ ರಾಜಕಾರಣದಲ್ಲಿ ಬರುತ್ತೆ. ಇಂದಿರಾ ಗಾಂಧಿಗೆ 1978ರಲ್ಲಿ ತುರ್ತು ಪರಿಸ್ಥಿತಿ ನಂತರ ಇಂದಿರಾ ಗಾಂಧಿ ಉತ್ತರ ಪ್ರದೇಶದಲ್ಲೂ ಕೂಡ ಚುನಾವಣೆ ಸೋಲ್ತಾರೆ, ಸಂಜಯ್ ಗಾಂಧಿ ಚುನಾವಣೆ ಸೋಲ್ತಾರೆ. ಇಂದಿರಾ ಗಾಂಧಿಯವರಿಗೆ ಪೊಲಿಟಿಕಲ್ ರೀಬರ್ತ್ ನೀಡಿರ್ತಕ್ಕಂಥ ಕ್ಷೇತ್ರ ಚಿಕ್ಕಮಗಳೂರು. ಡಿ.ಬಿ. ಚಂದ್ರೇಗೌಡರು 1978ರ ಚುನಾವಣೆಯಲ್ಲಿ ಇಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿರ್ತಾರೆ, ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ. ಇಂದಿರಾ ಗಾಂಧಿ ಅವರಿಗೋಸ್ಕರ ಸೀಟನ್ನು ತ್ಯಾಗ ಮಾಡಿದ್ದು ಡಿ.ಬಿ. ಚಂದ್ರೇಗೌಡರು. ರಾಜೀನಾಮೆ ನೀಡಿ ಇಲ್ಲೊಂದು ದೊಡ್ಡ ಹೈ ವೋಲ್ಟೇಜ್ ಚುನಾವಣೆ ನಡೆಯುತ್ತೆ. ಇಂದಿರಾ ಗಾಂಧಿ ವರ್ಸಸ್ ವೀರೇಂದ್ರ ಪಾಟೀಲ್ ಹೈ ವೋಲ್ಟೇಜ್ ಚುನಾವಣೆ ನಡೆಯುತ್ತೆ. ಆಗ ಡಿ.ಬಿ. ಚಂದ್ರೇಗೌಡರು ಗಟ್ಟಿಯಾಗಿ ಇಂದಿರಾ ಗಾಂಧಿ ಜೊತೆ ಓಡಾಡಿದ್ದರಿಂದ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಲ್ಲಿ ಚುನಾವಣೆಯನ್ನು ಗೆಲ್ತಾರೆ. ಆ ಕಾರಣದಿಂದ ಡಿ.ಬಿ. ಚಂದ್ರೇಗೌಡರು ಭಾರತದ ರಾಜಕಾರಣದಲ್ಲಿ ಯಾರೇ ಇಂದಿರಾ ಗಾಂಧಿಯವ್ರ ಬಗ್ಗೆ ಪುಸ್ತಕ ಬರೆದರೂ ಕೂಡ ಡಿ.ಬಿ. ಚಂದ್ರೇಗೌಡರ ಹೆಸರು ಬರುತ್ತೆ. ನಾನು ಇತ್ತೀಚೆಗೆ ಕೂಡ ನೀರಜಾ ಪಟೇಲ್ ಪುಸ್ತಕವನ್ನು ಓದ್ತಾ ಇದ್ದೆ, ಅದರಲ್ಲಿ ಡಿ.ಬಿ. ಚಂದ್ರೇಗೌಡರ ಹೆಸರಿತ್ತು. ಅದೊಂದು ಭಾಗ. ಅಂದರೆ ನನಗನ್ಸುತ್ತೆ, ಕರ್ನಾಟಕದ ನೆಲ ಜಲದ ಪ್ರಶ್ನೆಗಳು, ಕಾನೂನಿನ ಪ್ರಶ್ನೆಗಳು, ಕಾನೂನಿನ ವ್ಯಾಖ್ಯೆಗಳು, ಸರ್ಕಾರ ನಡೆಸುವ ರೀತಿ, ಶಾಸಕಾಂಗ ನಡೆಯುವ ರೀತಿ, ಇವೆಲ್ಲವನ್ನ ತುಂಬ ಆಳವಾಗಿ ಅರಿತು ಅಧ್ಯಯನ ಮಾಡಿದವರು ಡಿ.ಬಿ. ಚಂದ್ರೇಗೌಡರು. ನಾನು ದಿಲ್ಲಿಯಲ್ಲಿದ್ದಾಗ ಅವರು ಸಂಸದರಾಗಿ ಆಯ್ಕೆ ಆಗ್ಬೋದು. ನಾನು ಯಾವತ್ತಿಗೂ ಅವ್ರ ಜೊತೆ ಗಂಟೆಗಟ್ಟಲೆ ಹಡಿಲಿಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಡಿ.ಬಿ. ಚಂದ್ರೇಗೌಡರು ಪೊಲಿಟಿಕಲ್ ಆಳವಾಗಿ ಅಧ್ಯಯನ ಮಾಡಿದವರು. ಬರೀ ಪೊಲಿಟಿಷಿಯನ್ ಅಲ್ಲ, ಪೊಲಿಟಿಕ್ಸನ್ನು, ಕಾನೂನನ್ನು, ಕರ್ನಾಟಕದ ಸಮಸ್ಯೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದವರು. ಅದರ ಬಗ್ಗೆ ಗಂಟೆಗಟ್ಟಲೆ ಮಾತನಾಡಬಲ್ಲದ, ಯಾವಾಗ ಯಾವಾಗ ಅವರು ಸ್ಪೀಕರ್ ಆಗಿ ಕೆಲಸವನ್ನು ನಿರ್ವಹಿಸಿ ತುಂಬ ಒಳ್ಳೆಯ ಸ್ಪೀಕರ್ ಆಗಿ ಹೆಸರು ಮಾಡಿರ್ತಕ್ಕಂಥ. ನನಗೊಂದು ಸಲ, ಅಂದರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಯಾವಾಗಿಂದ ಪರಿಚಯ ಡಿ.ಬಿ. ಚಂದ್ರೇಗೌಡರು ಅಂದರೆ, ವಿದ್ಯಾರ್ಥಿಯಾಗಿದ್ದಾಗ ನಾನು ಪಶ್ಚಿಮ ಘಟ್ಟದ ನಕ್ಸಲೀಯರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಲಿಕ್ಕೆ ಓಡಾಡ್ತಾ ಇದ್ದೆ, ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿದ್ದಾಗ. ಆಗ ನಾನು ಅವ್ರ ಮನೆಗೆ ಹೋಗಿದ್ದೆ, ಸಾಕೇತ್ ರಾಜನ್ ಹತ್ಯೆ ನಂತರ. ಇವತ್ತೇನು ಆ ಎಸ್ಟೇಟ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ನಡುತ್ತೆ, ಮೂಡಿಗೆರೆಯ ಎಸ್ಟೇಟ್ನ ಮನೆಯಲ್ಲಿ. ನನಗಿನ್ನೂ ನೆನಪಿದೆ, ಆ ಕೆಸವಿನ ಗಂಟು ಏನು ಮಾಡ್ತಾರಲ್ಲ ಚಿಕ್ಕಮಗಳೂರು, ಮಧ್ಯಾಹ್ನ ಊಟಕ್ಕೆ ಕರೆದು ನಾವು ಸ್ಟೂಡೆಂಟ್ಸಿಗೆ ಊಟ ಹಾಕಿಸಿದ್ವಿ. ಅಂದರೆ ಒಂದು ಡಿ.ಬಿ. ಚಂದ್ರೇಗೌಡರು ಕರ್ನಾಟಕದ ರಾಜಕಾರಣದ ಅತ್ಯಂತ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ಆಧಾರದ ಶ್ರದ್ಧಾಂಜಲಿ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.